ಓಂ ಶಕ್ತಿಯೇ ಪರಾಶಕ್ತಿಯೇ, ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ, ಓಂ ಶಕ್ತಿಯೇ ಮರುಹೂರರಸಿಯೇ, ಓಂ ಶಕ್ತಿಯೇ ಓಂ ವಿನಾಯಕ, ಓಂ ಶಕ್ತಿಯೇ ಓಂ ಕಾಮಾಕ್ಷಿ, ಓಂ ಶಕ್ತಿಯೇ ಓಂ ಬಂಗಾರು ಕಾಮಾಕ್ಷಿ. ಅಡಿಗಳ ವಿವಾಹವಾದವರು ಹೆಂಡತಿ ಮಕ್ಕಳೆಂದು ಸಂಸಾರದೊಂದಿಗೆ ಇರುವವರು, ಇವರು ಹೇಗೆ ಸ್ವಾಮಿಗಳಾಗಬಹುದು? ಇವರು ಹೇಗೆ ಆಧ್ಯಾತ್ಮಿಕವನ್ನು ಬೆಳೆಸಬಹುದು? ಆದಿಪರಾಶಕ್ತಿ ಇವರ ಮೂಲಕ ಹೇಗೆ ದೈವವಾಣಿ ಹೇಳಲು ಸಾಧ್ಯ? ಆದಿಪರಾಶಕ್ತಿ ಇವರ ಬಳಿ ಬಂದರೆ ಇವರೇ ಪರಬ್ರಹ್ಮನಾಗಿ ಬಿಡುತ್ತಾರಲ್ಲವಾ ಎಂದೆಲ್ಲ ವಿಮರ್ಶೆಯನ್ನು ಮಾಡಿದರು. ಆದರೂ ಸಂಸಾರಸ್ಥರಾಗಿ ಇದ್ದುಕೊಂಡು ಆಧ್ಯಾತ್ಮಿಕವನ್ನು ಬೆಳೆಸಲು ಸಾಧ್ಯವಾಯಿತಲ್ಲವೇ? ಗುರುವಡಿ ಶರಣಂ, ತಿರುವಡಿ ಶರಣಂ, ಅಮ್ಮ ಓಂ ಶಕ್ತಿ. ನನ್ನ ಹೆಸರು ಗೀತಾ ಅಂತ, ನಮ್ಮ ಯಜಮಾನ್ ಹೆಸರು ಕೃಷ್ಣಪ್ಪ ಅಂತ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ನಮ್ಮ ಜೀವನದಲ್ಲಿ ನಡೆದಿರೋದು ಅಮ್ಮನ ಪವಾಡ ತುಂಬ ಇದೆ, ಒಂದಲ್ಲ ಎರಡಲ್ಲ. ಪ್ರತಿ ವರ್ಷ ಏನಾದರೂ ಒಂದು ನಮಗೆ ನಮ್ಮನ್ನು ಎತ್ತರಿಸಿ ನಮ್ಮನ್ನ ಇಲ್ಲಿ ಕಳಿಸಿದ ಕರೆಸ್ಕೊತಾ ಇದ್ದಾಳೆ. ನಮ್ಮ ಜೀವನದಲ್ಲಿ ನಾವು ಎಷ್ಟು ಕಷ್ಟದಿಂದ ಬಂದಿದ್ದೀವಿ ಅಂದರೆ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ನಾವು ತುಂಬ ಸೋತು ಬೆಂದೋಗಿದ್ವಿ. ಹಾಗಾಗಿ ಇವಾಗ ನಾವು ಇಲ್ಲಿಗೆ ಬಂದು ಇಷ್ಟು ನೆಮ್ಮದಿಯಾಗಿದ್ದೀವಿ ಅಂದರೆ ತಾಯಿ ಓಂಶಕ್ತಿನೇ ಕಾರಣ ಆಗಿದ್ದಾಳೆ. ಈಕೆ ನಮ್ಮದವ್ರಿಗೆ ಯಾವತ್ತೂ ಎಂದಿಗೂ ಕೈ ಬಿಡಲ್ಲ. ಈಕೆ
ಸಾಕ್ಷಿ ಬೇಕು ಅಂದರೆ ನಾನೇ ಆಗಿದ್ದೀನಿ. ಯಾಕೆಂದರೆ ನನ್ನ ಜೀವನದಲ್ಲಿ ನಾನು ಎಲ್ಲ ಸೋತೋಗಿ ಇನ್ನೇನು ಕೊನೆ ಸ್ಥಿತಿಯಲ್ಲಿದ್ದಾಗ ತಾಯಿ ನನ್ನ ಎತ್ತರಿಸಿದ್ಲು. ನಾನು ಈಕೆ 48 ದಿನ ವ್ರತನೂ ಮಾಡಿದ್ದೀನಿ, ಯಾವುದರಲ್ಲೂ ಯಾವುದಕ್ಕೂ ಕಮ್ಮಿ ಮಾಡಲಿಲ್ಲ ತಾಯಿ, ಎಲ್ಲದರಲ್ಲೂ ಎತ್ತರಿಸ್ಕೊ ಬಂದಿದ್ದಾಳೆ. ಇವತ್ತು ನನ್ನ ಮಕ್ಕಳು ಹುಟ್ಟಿದಾಗ್ಲಿಂದ ಇಲ್ಲಿವರೆಗೂ ನನಗಿಬ್ಬರು ಒಬ್ಬಳು ಮಗಳಿದ್ದಾಳೆ, ಒಬ್ಬ ಮಗ ಇದ್ದಾನೆ. ಇವತ್ತಿನವರೆಗೂ ನನಗೆ ಮಕ್ಕಳು ಹುಟ್ಟಿದಾಗ್ಲಿಂದನೂ ಇಲ್ಲಿ ಕರ್ಕೊಂಬರ್ತಾ ಇದ್ದೀನಿ, ಮಕ್ಕಳನ್ನ ಹಾಗೆ ಎತ್ತರಿಸ್ಕೊಂಡು ಬಂದಿದ್ದಾಳೆ. ಆ ತಾಯಿಗೆ ನಾನು ತುಂಬ ಶರಣಾಗಿದ್ದೀನಿ. ನಾನು ಸಾಯೋವರೆಗೂ ಈ ತಾಯಿನ ಮರೆಯೋದಿಲ್ಲ, ಹಾಗೆ ಆಕೆ ಬಗ್ಗೆ ನಾನು ಸಾರ್ತಾನೂ ಇದ್ದೀನಿ. ಪ್ರತಿ ವರ್ಷ ನಮ್ಮದ್ರಲ್ಲಿ 10 ಜನ, 20 ಜನ, 50 ಜನ, 250 ಜನದವರೆಗೂ ಮಾಲೆ ಹಾಕಿಸ್ಕೊಂಡು ನಾವು ಬರ್ತಾ ಇದ್ದೀವಿ. ಇದನ್ನು ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ತಾಯಿ ಓಂ ಶಕ್ತಿಗೆ ಯಾವಾಗಲೂ ಶರಣಾಗಿರ್ತೀನಿ. ಓಂ ಶಕ್ತಿ.